ನಾವು ಮೇಕೆದಾಟು ಯೋಜನೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಪ್ಲಸ್ ವಾಟರ್ ನಮಗೆ ಸೇರಿದಂಥದ್ದು, ಅದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಮಗೆ ಸೇರಬೇಕಾಗಿರ್ತಕ್ಕಂಥ ನೀರು, ಆ ನೀರನ್ನು ಬಳಸ್ಕೊಳ್ಳಿಕ್ಕೋಸ್ಕರವಾಗಿ ಮೇಕೆದಾಟು ಮಾಡೋದು, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಕೊಡೋದು, ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯೋ ನೀರು ಕೊಡೋದು, 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು, ನಮ್ಮ ಟೆರಿಟರಿನಲ್ಲಿ ಕರ್ನಾಟಕದ ಪ್ರದೇಶದಲ್ಲಿ ಕನಕಪುರ ತಾಲೂಕಿನಲ್ಲಿ ಮೇಕೆದಾಟುವನ್ನು ಮಾಡೋದು. ಅಲ್ಲಿ ಒಂದು ಸಂಗಮ ಇದೆ, ಕಾವೇರಿ ನದಿ ಮತ್ತು ಯಾವುದಾದ್ರು ಇನ್ನೊಂದು ನದಿ, ಅರ್ಕಾವತಿ ಋಷಭಾವತಿ, ಅದು ಹೇಳ್ತೀನಿ, ಕಾವೇರಿ ನದಿ ಮತ್ತು ಇನ್ನೊಂದು ನದಿ ಸೇರ್ತಕ್ಕಂಥ ಸಂಗಮ, ಅದರ ಮೇಲ್ಗಡೆ ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ನಿಮಗೆ ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ನಲ್ಲಿ 16/2/2018 ಅಂತಿಮವಾದಂಥ ತೀರ್ಪಾಗಿದೆ. ಕರ್ನಾಟಕ ತಮಿಳುನಾಡು ಯಾರು ಏ ಇವರೇ ವಿಶ್ವನಾಥ್ ಕೂತ್ಕೊಳ್ರಿ, ಏನ್ ಬಹಳ ಗಂಭೀರವಾದಂತ ವಿಚಾರ ಪ್ರಸ್ತಾಪ ಮಾಡುವಾಗ ನೀವು ಮಾತಾಡ್ತಾ ನಿಂತ್ಕಂದ್ರೆ ಹೆಂಗೆ? ಗುತ್ತೇದಾರ್ ಕೂತ್ಕೊಳ್ಳಿ. ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ನಿಂದ ಅಂತಿಮವಾಗಿ ತೀರ್ಪು ಬಂದಿದೆ. ದಟ್ ಈಸ್ ದಿ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ. ಅದಾದ್ಮೇಲೆ ಅವರು ಹೆಚ್ಚು ಕಡಿಮೆ ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. 177.25 TMC ನೀರನ್ನ ಬಿಳಿಗುಂಡ್ಲು ಅಂತ ಇದೆ, ಆ ಬಿಳಿಗುಂಡ್ಲಲ್ಲಿ ಮೆಜರ್ ಮಾಡಿ ಕೊಡಬೇಕು ಅಂತಕ್ಕಂಥದ್ದು, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರವಾಗಿ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೂಡ ರಚನೆಯಾಗಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.